ಎಸ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ಭಾಗದಲ್ಲಿ ಮುಂದುವರೆದಿರುವ ಕಾಡಾನೆಗಳ ಹಾವಳಿ. ತೋಟದಲ್ಲಿ ಬೀಡುಬಿಟ್ಟ ಆನೆಗಳಿಂದ ಬಾರದ ಕಾರ್ಮಿಕರು, ಕಾಡಾನೆ ದಾಂಧಲೆಯಿಂದ ಶುಂಠಿ ಬೆಳೆ ನಾಶವಾಗಿ ಹೈರಾಣಾದ ಬೆಳೆಗಾರರು. ಹಾಸನದ ಕಾಮಧೇನು ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಹೆಬ್ಬಾರ್ ಆಲಯ ಉದ್ಘಾಟನೆ. ಹೆಬ್ಬಾರ್ ಪ್ರತಿಮೆ ಅನಾವರಣಗೊಳಿಸಿದ ಜಿಆರ್ ಮುದ್ದೇಗೌಡ. ವೈದ್ಯರ ಸೇವೆಯನ್ನ ಸ್ಮರಿಸಿದ ಗಣ್ಯರು. ಹಾಸನದ ಅಭ್ಯರ್ಥಿ ನನ್ನಿಂದ ಗೆದ್ದಿಲ್ಲ, ಇದು ಪಕ್ಷದ ಒಗ್ಗಟ್ಟಿಗೆ ಸಿಕ್ಕ ಗೆಲುವು. 2019ರಲ್ಲಿ ದೇವೇಗೌಡರನ್ನ ಸೋಲಿಸಿದ್ದು ನಾನೇ. ಜಿಲ್ಲಾ ಉಸ್ತುವಾರಿ ರಾಜಣ್ಣ ಅಚ್ಚರಿ ಹೇಳಿಕೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯಾದ್ಯಂತ ಕಾಡಾನೆಗಳ ಉಪಟಳದಿಂದ ಬೆಳೆಗಾರರು ಹಾಗೂ ಕೂಲಿ ಕಾರ್ಮಿಕರು ಹೈರಾಣಾಗಿದ್ದಾರೆ. ಮಲೆನಾಡು ಭಾಗದಲ್ಲಿ ಬೀಟಮ್ಮ ಹಾಗೂ ಭುವನೇಶ್ವರಿ ಎಂಬ ಹೆಸರಿನ ಕಾಡಾನೆಗಳ ಗುಂಪು ಕೂಲಿ ಕೆಲಸಕ್ಕೆ ತೆರಳುವವರ ಸಮಯದಲ್ಲಿ ಎದುರುಗೊಳ್ಳುತ್ತಿರುವುದರಿಂದ ಭಯದ ವಾತಾವರಣ ಸೃಷ್ಟಿ ಮಾಡುತ್ತಿವೆ. ತಾವು ಕೆಲಸ ಮಾಡುವಂತಹ ಕಾಫಿ ತೋಟಗಳಿಗೆ ನುಗ್ಗುತ್ತಿರುವ ಕಾಡಾನೆಗಳಿಂದ ಕಾರ್ಮಿಕರು ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಅರೇಹಳ್ಳಿ, ಕೋಗೋಡು, ಕಿತ್ತಾವರ, ಮಲಸಾವರ, ವ್ಯಾದನೆ, ಲಿಂಗಾಪುರ ಗ್ರಾಮಗಳ ಸುತ್ತಮುತ್ತ ಕಾಡಾನೆಗಳು ಹಗಲು ರಾತ್ರಿ ಸಂಚಾರ ಮಾಡುತ್ತಿದ್ದು ಪಟಾಕಿ ಸದ್ದು ಮತ್ತು ಆನೆಗಳ ಘೀಳಿನ ಶಬ್ದಕ್ಕೆ ಜನಸಾಮಾನ್ಯರು ಬೆಚ್ಚಿ ಬೀಳುತ್ತಿದ್ದಾರೆ. ಅನುಘಟ ಗ್ರಾಮದ ಪುಟ್ಟಯ್ಯನವರ ತೋಟಕ್ಕೆ ಮರಿಯೊಂದಿಗೆ ಬಂದಂತಹ ಎರಡು ಕಾಡಾನೆಗಳು ತೆಂಗು, ಬಾಳೆ, ಶುಂಠಿ, ಅಡಿಕೆ, ಕೃತಕ ನೀರಾವರಿಗೆ ಬಳಸುತ್ತಿದ್ದ ಪೈಪ್ ಪರಿಕರಗಳು, ಕೋಳಿಗೂಡಿನ ರಕ್ಷಣೆಗೆ ಬಳಸಿದ್ದ ಮೆಷನ್ನ ನಾಶಪಡಿಸಿವೆ. ಮನೆ ಬಳಿ ಬರುತ್ತಿರುವ ಕಾಡಾನೆಗಳಿಂದ ತುಂಬಾ ನಷ್ಟವಾಗುತ್ತಿದೆ. ಬೆಳೆ ನಾಶವಾದ ಹಿನ್ನೆಲೆ ಅರಣ್ಯ ಇಲಾಖೆಗೆ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿ ಎರಡು ಮೂರು ದಿನಗಳಾದರೂ ಯಾವೊಬ್ಬ ಸಿಬ್ಬಂದಿ ಎತ್ತಗಡೆ ಸುಳಿಯದಿರುವುದು ಬೇಸರ ತಂದಿದೆ ಎಂದು ಎಂಎ ಪದವೀಧರ ನಿಂಗರಾಜ್ ಅನುಘಟ ಬೇಸರ ವ್ಯಕ್ತಪಡಿಸಿದರು. ನಗರದ ಹೊರವಲಯ ಗವೇನಹಳ್ಳಿ ಬೈಪಾಸ್ ರಸ್ತೆ ಬಳಿಯಿರುವ ಕಾಮಧೇನು ಸಹಕಾರಿ ವೃದ್ಧಾಶ್ರಮ ಆವರಣದಲ್ಲಿ ನಿರ್ಮಿಸಿರುವ ಹೆಬ್ಬಾರ್ ಆಲಯದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ದಿವಂಗತ ಗುರುರಾಜ್ ಹೆಬ್ಬಾರ್ ಅವರ ಪ್ರತಿಮೆ ಅನಾವರಣವನ್ನು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮೂತಿಗೌಡರು ನೆರವೇರಿಸಿದರು. ನಂತರ ಮಾತನಾಡಿದ ಜಿಎಲ್ ಮುದ್ದೇಗೌಡ ಅವರು, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ತಂದೆಯವರು ಪರಿಚಯವಿದ್ದು ಲಕ್ವ ಹೊಡೆದವರಿಗೆ ಔಷಧಿ ಕೊಡುವ ಒಂದು ಪದ್ದತಿ ಇತ್ತು. ಅನೇಕ ಜನರು ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದರು. ಅದೇ ರೀತಿ ಹೆಬ್ಬಾರ್ ಡಾಕ್ಟರ್ ಕೂಡ ಹಾಸನಕ್ಕೆ ಬಂದು ತಮ್ಮ ಅವಧಿಯಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಇಂತಹ ಸೇವೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಎಲ್ಲರಿಂದ ದೇಣಿಗೆ ಪಡೆದು ಹಿರಿಯ ನಾಗರಿಕರಿಗೆ ಆಶ್ರಯವನ್ನ ಇಲ್ಲಿ ಕೊಟ್ಟು ಜೀವನ ಉತ್ತಮವಾಗಿರಲೆಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಬಹಳಷ್ಟು ಜನ ಹಾಸನದ ಜನತೆಯ ಸಹಾಯವನ್ನ ಮಾಡಿದ್ದಾರೆ ಎಂದರು. ಇಂತಹ ಸಂಸ್ಥೆ ಹಾಸನದಲ್ಲಿ ಮಾಡಿರುವುದು ನಮಗೆಲ್ಲ ಗೌರವ ತಂದಿದೆ. ಎಲೆ ಬೆಳೆದಂತಹ ಮಕ್ಕಳು ದೇಶ ವಿದೇಶಗಳಲ್ಲಿ ಹೋಗಿ ಅವರ ಬಾಳನ್ನ ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಈ ಸಂಸ್ಥೆ ಕಟ್ಟಿದ ಮಹಾನುಭಾವರಾದ ಡಾಕ್ಟರ್ ಹೆಬ್ಬಾರನ್ನ ಯಾವಾಗಲೂ ನೆನೆಯಬೇಕಾದದ್ದು ಬಹಳ ಮುಖ್ಯವಾಗಿದೆ ಎಂದರು. ಈ ಸಂಸ್ಥೆಯ ಎಲ್ಲಾ ಕಾರ್ಯಕಾರಿ ಸಮಿತಿಯವರು, ಹಿರಿಯ ನಾಗರಿಕರು, ಹಾಸನದ ಜನತೆ ನೋಡಿದಾಗ ಹೆಬ್ಬಾರ್ ಅವರನ್ನ ಅಷ್ಟು ಪ್ರೀತಿಯಿಂದ ಜನರನ್ನ ಇಟ್ಟುಕೊಂಡಿದ್ರು ಎನ್ನುವುದು ಗೊತ್ತಾಗುತ್ತೆ. ಅವರ ನೆನಪಿಗಾಗಿ ಈ ಕಟ್ಟಡ ನಿರ್ಮಿಸಿರುವುದು ಬಹಳ ಸಂತೋಷ. ಚೆನ್ನಾಗಿ ಬೆಳೆಯಲಿ ಎಂಬುದು ನನ್ನ ಆಶಯವಾಗಿದೆ. ಹೆಬ್ಬಾರ್ ಕಟ್ಟಿಸಿದ ಸಂಸ್ಥೆಯಲ್ಲಿ ಅವರ ಪ್ರತಿಮೆಯನ್ನು ಅಳವಡಿಸಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಸಂಸ್ಥೆಯ ನಿರ್ದೇಶಕ ಚಂದ್ರಶೇಖರ್ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ, ಕಾಮಧೇನು ಸಹಕಾರಿ ವೃದ್ಧಾಶ್ರಮ, ಚೈತನ್ಯ ಮಂದಿರ ವೃದ್ಧಾಶ್ರಮ, ಗೋಪಾಲನ ಘಟಕ ಮತ್ತು ಶಿಶು ಕೇಂದ್ರ ಅಮೂಲ್ಯ ವಿಶೇಷ ದತ್ತು ಕೇಂದ್ರವು ಹಾಸನದ ಹೊರವಲಯದಲ್ಲಿದ್ದು ಈ ಸಂಸ್ಥೆಯು ಸಮಾಜಮುಖಿ ಕೆಲಸ ಮಾಡಿಕೊಂಡು ರಾಜ್ಯಾದ್ಯಂತ ಜನಪ್ರಿಯತೆ ಗಳಿಸಿದೆ. ಡಾ ಗುರುರಾಜ್ ಹೆಬ್ಬಾರ್ ಅವರು 100 ಜನ ಸದಸ್ಯರಿಂದ ಸ್ಥಾಪಿತವಾದ ಸಂಸ್ಥೆಯನ್ನು ಸ್ಥಾಪಿಸಿ ಇಂದು 318 ಷೇರುದಾರರನ್ನು ಹೊಂದಿದ್ದಾರೆ. ಈ ಹಣವನ್ನ 50 ಷೇರುಗಳನ್ನ ಒಟ್ಟು ಎಚ್ಡಿಸಿಸಿ ಬ್ಯಾಂಕ್ ತಾಲೂಕು ಶಾಖೆಯಲ್ಲಿ ಠೇವಣಿ ಮಾಡಿ ಉಪನಿಬಂಧಕ ಜೆ ಕೊಟ್ರೇಶ್ ಅರ್ಜಿ ನೀಡಿ ನೋಂದಣಿ ಮಾಡಿಸಲಾಯಿತು ಎಂದರು. ನಮ್ಮ ಆಶ್ರಮದ ಸುತ್ತಲೂ 3 ಎಕರೆ ಜಾಗಕ್ಕೂ ಕಾಂಪೌಂಡ್ ಅನ್ನು ಸಂಸ್ಥೆ ಹಾಗೂ ದಾನಿಗಳ ಸಹಾಯದಿಂದ ನಿರ್ಮಿಸಲಾಗಿದೆ. ವೃದ್ಧರ ಮನಃಶಾಂತಿಗಾಗಿ ಚೈತನ್ಯ ಗಂಗಾಧರೇಶ್ವರ ಭೂಮಾತೆ ಭಾರತ ಮಾತೆಯ ದೇವಾಲಯವನ್ನು ಉದ್ಘಾಟಿಸಲಾಯಿತು. ನವಗ್ರಹ ದೇವಸ್ಥಾನವನ್ನು ಡಾ ಗುರುರಾಜ್ ಹೆಬ್ಬಾರ್ ಅವರಿಂದ ಉದ್ಘಾಟಿಸಲಾಯಿತೆಂದು ಹೇಳಿದರು. ನೂತನ ಕಟ್ಟಡ ಮೊದಲ ಮಹಡಿಯನ್ನು ಸಂಸ್ಥೆ ಹಾಗೂ ದಾನಿಗಳ ಸಹಾಯದಿಂದ ನಿರ್ಮಿಸಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಿಂದ ಉದ್ಘಾಟಿಸಲಾಯಿತೆಂದು ಸಂಸ್ಥೆ ನಡೆದು ಬಂದ ದಾರಿಯನ್ನು ಇದೇ ವೇಳೆ ಮೆಲುಕು ಹಾಕಿದರು. ಇದೇ ವೇಳೆ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಅಧ್ಯಕ್ಷ ಎಂ ಮಾಧವ ಶೆಣೈ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೆಆರ್ ಅನುಪಮ, ಭಾರತೀಯ ರೆಡ್ಕ್ರಾಸ್ ಸೊಸೈಟಿ ಅಧ್ಯಕ್ಷ ಎಚ್ಪಿ ಮೋಹನ್, ಡಾ ಅಬ್ದುಲ್ ಬಶೀರ್, ಕೆಪಿ ಪುಟ್ಟಸ್ವಾಮಿ, ವಿದ್ಯಾಶ್ರಮದ ಉಪಾಧ್ಯಕ್ಷ ಮುತ್ತತ್ತಿ ರಾಜಣ್ಣ, ಖಜಾಂಚಿ ಎಚ್ಡಿ ಶಾಂತಿಪ್ರಸಾದ್, ನಿರ್ದೇಶಕರಾದ ಎಚ್ಸಿ ಆನಂದ್, ಬಿಸಿ ರವಿಕುಮಾರ್, ಕೆ ಚಂದ್ರಶೇಖರ್, ಪಿಜೆರಾಮ್, ಜಿ ಪ್ರತಿಭಾ, ಇಂದಿರಾಮೂರ್ತಿ, ಜಯಲಕ್ಷ್ಮಿ ರಾಜಣ್ಣ, ರಾಜುಗೊರೂರು, ಎಚ್ ಗುರುಪ್ರಸಾದ್ ಗೌಡ, ಎನ್ಎಸ್ ಕೃಷ್ಣಯ್ಯಂಗಾರ್, ಜಿ ಚಂದ್ರಶೇಖರ್, ಕೆಎಚ್ ಪರಮೇಶ್, ಎಂಆರ್ ಅಮೃತ, ವೆಂಕಟರಾಮು ಇತರರು ಉಪಸ್ಥಿತರಿದ್ದರು. ಎಚ್ಐ ನ್ಯೂಸ್ ಹಾಸನ್. ಮತ್ತು ಅವರ ತಂದೆಯರ ಪರಿಚಯ ನನಗಿತ್ತು. ಡಾಕ್ಟರ್ ಹೆಬ್ಬಾರ್ ಅವರ ತಂದೆಯವರು ಲಕ್ವ ಹೊಡೆದವರಿಗೆ ಔಷಧಿ ಕೊಡ್ತಾ ಇದ್ದಂತ ಒಂದು ಪ್ರತೀತಿ ಇತ್ತು. ಎಲ್ಲ ಜನರು ಹೋಗಿ ಅವರಿಂದ
ಆಕ್ಸಿಜನ್ ಪಡೀತಾ ಇದ್ರು. ಅದೇ ರೀತಿ ನಮ್ಮ ಶ್ರೀ ಹೆಬ್ಬಾರ್ ಡಾಕ್ಟ್ರು ಹಾಸನದಲ್ಲಿ ಬಂದು ಘಟಕ ಚಿಟುಕೆಯಿಂದ ನೆರವು ಬಂದ ದಾರಿಯನ್ನು ನಾನು ಓದುವುದರ ಮೂಲಕ ನಿಮಗೆ ತಿಳಿಯಪಡಿಸಿದೆ. ರಾಜಮುಖಿ ಸರ್ಕಾರ ಮಾಡಿಕೊಂಡ ರಾಜ್ಯಾದ್ಯಂತ ಜನಪ್ರಿಯತೆಯನ್ನು ಗಳಿಸಿರುವ ನಮ್ಮ ಹೆಮ್ಮೆಯ ಕಾಮಧೇನು ವೃದ್ಧಾಶ್ರಮ ನಿಯಮಿತ ಚೈತನ್ಯ ಮಂದಿರ ರೂಪುಗೊಳ್ಳುವುದಕ್ಕೂ ಮೊದಲು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಶ್ರೀ ಗೋಪಾಲ್ ಕೆಪಿ ಗೋಪಕುಮಾರ್ ಕೆಪಿ ರವರು ಶಾಸ್ತ್ರ ಯೂನಿವರ್ಸಿಟಿ ಕಟ್ಟಿರುವ ಮಾರ್ಕೆಟ್ ಹಾಸನ ಶ್ರೀ ಆನಂದ್ ಬಾಬು. ನಾನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ, ನನಗೆ ಹಾಸನದ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ರು. ತುಮಕೂರಿಗೆ ನಾನು ಪರಮೇಶ್ವರ ಮಂತ್ರಿಗಳಾಗಿದ್ದೇವೆ, ಆದರೆ ನಾನು ಹಾಸನ ಜಿಲ್ಲೆಯ ಚುನಾವಣೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟೆ. ತುಮಕೂರು ಚುನಾವಣೆ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ ಎಂದು ರಾಜಣ್ಣ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ. ಸಚಿವರಿರುವ 17 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲು ಕಂಡಿದೆ. ಆದರೆ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅಚ್ಚರಿಯ ಗೆಲುವು ದಾಖಲಿಸಿದರೆ ಗೃಹ ಸಚಿವ ಪರಮೇಶ್ವರ್ ತವರು ಕ್ಷೇತ್ರವಾದ ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲು ಕಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೇಂದ್ರಜಣ, ನಾನು ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವ, ಹಾಗಾಗಿ ಇಲ್ಲಿ ಅಭ್ಯರ್ಥಿ ಗೆಲ್ಲಿಸುವ ಜವಾಬ್ದಾರಿ ನನ್ನದಾಗಿತ್ತು. ಆದರೆ ತುಮಕೂರಿನಲ್ಲಿ ನನ್ನ ಪಾತ್ರ ಹೆಚ್ಚಿರಲಿಲ್ಲ ಎಂದು, ಆ ಸೋಲಿಗೆ ತಮ್ಮ ಪಾತ್ರವಿಲ್ಲ ಎಂದು ತಿಳಿಸಿದ್ದಾರೆ. ಸಕಲೇಶ್ಪುರದಲ್ಲಿ ಮಾತನಾಡಿದ ಕೇಂದ್ರಜಣ, ನಾನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ, ನನಗೆ ಹಾಸನದ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ರು. ತುಮಕೂರಿಗೆ ನಾನು ಪರಮೇಶ್ವರ್ ಮಂತ್ರಿಗಳಾಗಿದ್ದೇವೆ, ಆದರೆ ನಾನು ಹಾಸನ ಜಿಲ್ಲೆ ಚುನಾವಣೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟೆ. ತುಮಕೂರು ಚುನಾವಣೆ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ನನ್ನದೊಂದು ಮಧುಗಿರಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸದಿದ್ರೆ ಹಾಸನಕ್ಕೆ ಬರಲ್ಲ ಅಂತ ಹೇಳಿದ್ದೆ, ಈಗ ಗೆಲ್ಲಿಸಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಎಲ್ಲಾ ಪಕ್ಷ ಜಾತಿಯವರು ಮತ ಹಾಕಿದ್ದಾರೆ. ಪುಟ್ಟಸ್ವಾಮಿಗೌಡರ ಹೆಸರಿನ ಆಧಾರದ ಮೇಲೆ ಹೆಚ್ಚಿನ ಮತ ಬರಲು ಸಾಧ್ಯವಾಗಿದೆ. ಈ ಕ್ಷೇತ್ರದ ಜನರು ಗೆಲ್ಲಿಸಿದ್ದಾರೆ ಎಂದು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಾನೇ ಗೆಲ್ಲಿಸಿದ್ದೀನಿ ಅಂತ ಹೇಳಿದರೆ ಅದು ದುರಹಂಕಾರ ಮಾತಾಗುತ್ತದೆ ಎಂದರು. ಕಳೆದ ಚುನಾವಣೆಯಲ್ಲಿ ದೇವೇಗೌಡರನ್ನ ಸೋಲಿಸಿದ್ದು ನಾನೇ, ಅದರಲ್ಲಿ ಅನುಮಾನ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ 2,000 ಓಟು ಇರಲಿಲ್ಲ. ನಾನು ಅವರಿಗೆ 80,000 ಓಟು ಕೊಡಿಸಿದ್ದೆ, ಅದಕ್ಕೆ ಅವರು ಸೋತರು. ದೇವೇಗೌಡರು ಸೋಲಲು ನಾನೇ ಕಾರಣ, ನಾನೇ ಸೋಲಿಸಿದ್ದು, ಅದರಲ್ಲಿ ಅನುಮಾನ ಏನಿಲ್ಲ. ತುಮಕೂರಿನಲ್ಲಿ ನಡೆದ ಅನೇಕ ಸಭೆಗಳಲ್ಲಿ ನಾನು ಹೇಳಿದ್ದೀನಿ, ದೇವೇಗೌಡರು ತುಮಕೂರಿಗೆ ಬಂದು ನನ್ನನ್ನು ಸೋಲಿಸಿದೆ ಎಂದು ಎದೆ ಬಡಿದುಕೊಂಡು ಕಣ್ಣೀರಿಟ್ಟರು. ಮುಚ್ಚುಮರೆ ಮಾಡುವ ಅವಶ್ಯಕತೆ ನನಗೇನಿಲ್ಲ ಎಂದು ಹೇಳಿದರು. ಹೆಚ್ಸಿಎನ್ ನ್ಯೂಸ್ ಸಕಲೇಶ್ಪುರ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾದ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಯೂಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯೋಲಾಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 ಆರ್ 8310486679 ಆರ್ 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಪ್ರಿಯರಿಗೊಂದು ರುಚಿಕರ ಸುದ್ದಿ. ಡಿಒಡಿ ದೋಸೆ ಆಫ್ ದಾವಣಗೆರೆ. ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ. ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ. ಡಿಒಡಿ ದೋಸೆ ಆಫ್ ದಾವಣಗೆರೆ, ಜೆಕೆ ಆರ್ಕೆಡ್ ಬಿಲ್ಡಿಂಗ್, ಫೋರ್ತ್ ಕ್ರಾಸ್, ಕುವೆಂಪು ನಗರ್, ಹಾಸನ. ಫೋನ್ ನಂಬರ್ 9741532153. ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ.
ಪರಿಸರ ಉಳಿಸುವುದು ನಮ್ಮ ಹೊಣೆಗಾರಿಕೆ ಎಂಬ ಮಾತಿನಂತೆ ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ಗೃಹ ನಿರ್ಮಾಣ ಸಂಘ ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಪರಿಸರ ದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಗಿರೀಶ್ ನೇತೃತ್ವದಲ್ಲಿ ಮಕ್ಕಳು ಮತ್ತು ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ಗೃಹ ನಿರ್ಮಾಣ ಸಂಘ ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ಸಹಕಾರಿ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಒಟ್ಟಾಗಿ ಸೇರಿ ರೈಲ್ವೆ ನಿಲ್ದಾಣದ ಎದುರಿನ ಉದ್ಯಾನವನವನ್ನು ಸ್ವಚ್ಛಗೊಳಿಸಿ ಎಲ್ಲರೂ ಒಂದೊಂದು ಗಿಡವನ್ನು ನೆಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕೆಎಂ, ಪರಿಸರವನ್ನು ಉಳಿಸುವುದು ಬೆಳೆಸುವುದು ನಮ್ಮ ಹೊಣೆಯಾಗಿದ್ದು ಇದಕ್ಕಾಗಿ ನಮ್ಮ ಎರಡು ಸಂಘದ ಪದಾಧಿಕಾರಿಗಳು ಸೇರಿ ಇಂತಹ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವುಗಳು ಪ್ರತಿ ವರ್ಷ ಗಿಡಗಳನ್ನು ಬೆಳೆಸೋಣ, ನಾಗರಿಕರು ಕೂಡ ಸಿಗುವ ಸ್ಥಳಗಳಲ್ಲಿ ಗಿಡ ನೆಟ್ಟು ಪೋಷಿಸಬೇಕೆಂದು ಕರೆ ನೀಡಿದರು. ಹಾಸನ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಗಿರೀಶ್ ನೇತೃತ್ವದಲ್ಲಿ ಮಕ್ಕಳು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೆಚ್ಎನ್ ನ್ಯೂಸ್ ಹಾಸನ. ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ಈ ದಿನ ಹಾಸನದ ರೈಲ್ವೆ ನಿಲ್ದಾಣದ ಬಳಿ ಇರುವಂಥ ಪಾರ್ಕ್ನಲ್ಲಿ ಅತ್ಯುತ್ತಮವಾದ ಗಿಡಗಳನ್ನು ನೆಡುವ ಕಾರ್ಯಕ್ರಮದ ಜೊತೆಗೆ ನಾವು ಈ ಒಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರೂವಾರಿಯಾಗಿರುವಂಥ ಗಿರೀಶ್ ಮತ್ತು ಅವರ ತಂಡದ ಜೊತೆ ಕೈ ಜೋಡಿಸಿ ಹಲವಾರು ಹಣ್ಣಿನ ಗಿಡಗಳನ್ನು ಹಲವಾರು ಉಪಯುಕ್ತವಾದ ಗಿಡಗಳನ್ನು ಈ ಪಾರ್ಕ್ನಲ್ಲಿ ಹಾಕೋದ್ರ ಜೊತೆಯಲ್ಲಿ ಪಾರ್ಕನ್ನು ಸ್ವಚ್ಛತೆಗೊಳಿಸಿದ್ದೀವಿ. ಇದೇ ರೀತಿಯಲ್ಲಿ ನಮ್ಮ ಎರಡು ಸಂಘದ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ, ಅದರಲ್ಲೂ ಸಹ ಪರಿಸರವನ್ನು ಉಳಿಸಿ. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸ್ಥಾಪಿಸಿದ ಟಿಎನ್ ನಾರಾಯಣಗೌಡರ ಹುಟ್ಟುಹಬ್ಬವನ್ನು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಎಳನೀರು ಕೊಡುವ ಮೂಲಕ ಹಾಗೂ ಕಸ್ತೂರಿಬಾ ಶಿಬಿರದ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ವಿಶೇಷವಾಗಿ ಆಚರಿಸಲಾಯಿತು. ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, 26 ವರ್ಷಗಳಿಂದ ನಾಡಿನಾದ್ಯಂತ ಕರವೇ ಸಂಘಟನೆಯನ್ನ ಸ್ಥಾಪಿಸಿ ನಾಡು ನುಡಿ ನೆಲ ಜಲಗಳನ್ನು ಸಂರಕ್ಷಣೆ ಮಾಡಿ ಉಳಿಸಲು ಹೋರಾಟ ಮಾಡುತ್ತಿರುವ ನಾರಾಯಣಗೌಡರು ಹಲವಾರು ಬಾರಿ ಸೆರೆವಾಸ ಅನುಭವಿಸಿದ್ದಾರೆ. ಕಾವೇರಿ ನದಿ ನೀರಿನ ಹಂಚಿಕೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ಸರೋಜಿನಿ ಮಹಿಷಿ ವರದಿ ಜಾರಿ, ಕನ್ನಡದಲ್ಲಿ ನಾಮಫಲಕ ಅಳವಡಿಸಲು ಆಗ್ರಹಿಸಿ ಉಗ್ರ ಹೋರಾಟ, ಒತ್ತಾಯದ ಹಿಂದಿ ಏರಿಕೆ ವಿರುದ್ದ ಹೋರಾಟ, ಮಹಾರಾಷ್ಟ ತಮಿಳುನಾಡು ಆಂಧ್ರಪ್ರದೇಶಗಳಲ್ಲಿ ಗಡಿ ವಿಚಾರಗಳಿಗೆ ಖ್ಯಾತಿ ತೆಗೆದಾಗ ಉಗ್ರ ಹೋರಾಟ, ನಾಡು ನುಡಿ ನೆಲಜಲಗಳ ವಿಷಯದಲ್ಲಿ ಕರ್ನಾಟಕದ ಪರವಾಗಿ ಹೋರಾಟ ಮಾಡುತ್ತಾ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರೆಂದು ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಾರಾಯಣಗೌಡರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅರಸೀಕೆರೆಯಲ್ಲಿ ಆಚರಿಸುತ್ತಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ತುಳಸಿದಾಸ್, ಮಹಿಳಾಧ್ಯಕ್ಷೆ ಕಮಲಮ್ಮ, ನಗರಸಭಾ ಸದಸ್ಯ ವೆಂಕಟಮನಿ, ಕಾರ್ಯದರ್ಶಿ ರವಿಶಂಕರ್, ಶಶಿವಾಳ ಗ್ರಾಮಾಂತರ ಘಟಕದ ಅಧ್ಯಕ್ಷ ನವೀನ್, ತುಂಬಾಪುರ ಯುವ ಘಟಕದ ಅಧ್ಯಕ್ಷ ರಕ್ಷಿತ್, ಬಾಣಾವರ ಅಧ್ಯಕ್ಷ ಪರಮೇಶ್, ಮಹಿಳಾ ಘಟಕದ ನಗರಾಧ್ಯಕ್ಷೆ ರುಕ್ಮಿಣಿ, ಬಾಣಾವರದ ಉಷಾ, ಖಾಸಗಿ ವಾಹನ ಮಾಲೀಕರ ಸಂಘದ ಅಧ್ಯಕ್ಷ ಲೋಕೇಶ್, ಕೊನೆಹಳ್ಳಿ ಕಾರ್ಮಿಕ ಘಟಕದ ಮಂಜು, ಕೆಕೆ ನವಾಜ್, ರಘು, ಲೋಕೇಶ್, ಶೇಖರ್, ಅರುಣ್ ಮುಂತಾದವರು ಹಾಜರಿದ್ದರು. ಹೆಚ್ಸಿಯ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ, 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು, ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು, ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ, 100% ಫಲಿತಾಂಶ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ.
ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ ಪಿ ಯು ಜೊತೆಗೆ ಸಿ ಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ ಸಿ ಎ ಕೇಳಿದೀನಿ, ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿ ಯು ಡಿಗ್ರಿ, ಎಲ್ಲಾ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, ಎಸ್ ಎ ಪಿ, ಟ್ಯಾಲಿ, ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿ ಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಹಾಸನದ ವಿದ್ಯಾನಗರದ ಕ್ರೈಸ್ಟ್ ಶಾಲೆ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವಂತಹ ಅಭಿನಯ ರೂಪಕವನ್ನು ಪ್ರದರ್ಶಿಸಲಾಯಿತು. ಗಿಡಮರ ಉಳಿಸಿ, ಪರಿಸರ ಸಂರಕ್ಷಿಸಿ, ಪ್ಲಾಸ್ಟಿಕ್ ಬಳಕೆ ತ್ಯಜಿಸಿ, ಭೂಮಿಯ ಹಸಿರು ಹೆಚ್ಚಿಸಿ ಎಂಬ ಘೋಷವಾಕ್ಯಗಳನ್ನು ಕೂಗುತ್ತಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ನಗರದ ಕೇಂದ್ರ ಭಾಗ ಹೇಮಾವತಿ ಪ್ರತಿಮೆ ಬಳಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಅಭಿನಯ ರೂಪಕವನ್ನು ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಅನ್ಮೋನ್ ಹಾಗೂ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಲೆಕ್ಸ್, ಶಿಕ್ಷಕಿಯರು ಉಪಸ್ಥಿತರಿದ್ದರು. ಪರಿಸರ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಎಕೋ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ರಂಗೋಲಿ ಬಿಡಿಸುವ ಸ್ಪರ್ಧೆ, ಅನುಪಯುಕ್ತ ವಸ್ತುಗಳನ್ನು ಬಳಸಿ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿದ್ರು. ಅದರಲ್ಲಿ ಮಕ್ಕಳು ಕಲ್ಲು, ಮರಳು, ಹೂವು, ಇದ್ದಿಲು, ಕಾಗದ, ಎಲೆಗಳು, ಮಣ್ಣು, ಉಪ್ಪು ಮುಂತಾದ ವಸ್ತುಗಳ ಬಳಕೆಯಿಂದ ಪರಿಸರದ ನೈಜ ಚಿತ್ರಣವನ್ನು ಬಿಂಬಿಸುವಂತೆ ವರ್ಣನೆಯ ಚಿತ್ರಗಳನ್ನು ತಯಾರಿಸಿದ್ರು. ಕೋಲಿನಿಂದ ಮಾಡಿದ ಗೊಂಬೆ, ಕಾಗದದಿಂದ ಮಾಡಿದ ಗೋಡೆಯ ಚೌಕಟ್ಟು, ಫೋಟೋ ಫ್ರೇಮ್ ಎಲ್ಲರನ್ನ ಆಕರ್ಷಿಸಿದವು. ವಿದ್ಯಾನಗರದ ಸುತ್ತಮುತ್ತ ಮುಖ್ಯ ರಸ್ತೆಗಳಲ್ಲಿ ಪರಿಸರ ಜಾಥಾ ನಡೆಸಲಾಯಿತು. ಪರಿಸರ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು. ರಸ್ತೆ ಬದಿಯಿಂದ ಪ್ಲಾಸ್ಟಿಕ್ ತೆರವುಗೊಳಿಸಲಾಯಿತು. ಹೆಚ್ಸಿಎನ್ ನ್ಯೂಸ್ ಹಾಸನ. ಭಾರತವನ್ನು ಬಡತನದಿಂದ ಮುಕ್ತಿಗೊಳಿಸಿ ಸಿರಿವಂತ ದೇಶ ಮಾಡಲು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಗಟ್ಟಿಯಾದ ಒಡೆತನ ಸಾಧಿಸಬೇಕು, ಅದಕ್ಕೆ ಮೂಲ ವೈಜ್ಞಾನಿಕ ಮನೋವೃತ್ತಿ, ಪ್ರತಿಯೊಬ್ಬರ ಆಲೋಚನೆಯೂ ಕ್ರಮವಾಗಬೇಕೆಂದು ಎಂ ಕೃಷ್ಣ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾ ವಿ ಶ್ರೀನಿವಾಸ್ ಹೇಳಿದರು. ಅವರು ಇತ್ತೀಚೆಗೆ ನಗರದ ಗ್ರಂಥಾಲಯ ಆವರಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ 2024-25 ಸಾಲಿನ ಸದಸ್ಯತ್ವ ಆಂದೋಲನ ಉದ್ಘಾಟಿಸಿ ಮಾತನಾಡಿ, ಭಾರತದ ಜನತೆಯಾದ ನಾವು ಪರಿಸರ ಸಂರಕ್ಷಣೆ ಹಾಗೂ ವೈಜ್ಞಾನಿಕ ಮನೋವೃತ್ತಿ ಬೆಳೆಸಿ ಭಾರತದ ಜನತಂತ್ರವನ್ನು ಹೆಚ್ಚು ಸಮಾಜವಾದೀಕರಿಸಲು ಬಿಜೆಪಿಯ ಸದಸ್ಯರಾಗಿ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಗಿಡ ನೆಡುವ ವೈಜ್ಞಾನಿಕ ವಿಧಾನ ತಿಳಿಸಿದ ಮುಂಜಾನೆ ಮಿತ್ರ ಅಧ್ಯಕ್ಷ ಸಿಬಿ ವೆಂಕಟೇಗೌಡ ಮಾತನಾಡಿ, ಗಿಡ ನೆಡುವುದು ಕೇವಲ ಕಾರ್ಯಕ್ರಮವಲ್ಲ, ಪರಿಸರದ ಮೇಲಿನ ಕಾಳಜಿ ಹಾಗೂ ಬದ್ದತೆಗಾಗಿ. ಈ ನೆಲದ ಜೀವಗಳಿಗೆ ಸುಸ್ಥಿರ ಗಾಳಿ ನೀರು ಒದಗಿಸಲು, ಪರಿಸರ ಸಂರಕ್ಷಣೆ ಬೆಳೆಸಿಕೊಳ್ಳಲು ವೈಜ್ಞಾನಿಕ ಚಿಂತನ ಕ್ರಮ ಬಹಳ ಮುಖ್ಯ ಎಂದರು. ಸದಸ್ಯತ್ವ ಆಂದೋಲನದ ಕುರಿತು ಪ್ರಾಸ್ತಾವಿಕವಾಗಿ ಬಿಜೆಪಿಎಸ್ ಜಿಲ್ಲಾಧ್ಯಕ್ಷ ಎಚ್ಡಿ ಗುರುರಾಜ್ ಮಾತನಾಡಿ, ಜನಗಳಲ್ಲಿ ವಿಜ್ಞಾನವನ್ನು ಪ್ರಚಾರ ಮಾಡಿ ತನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಲು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕಳೆದ 3.5 ದಶಕಗಳಿಂದ ಹೆಸರಾಂತ ವಿಜ್ಞಾನಿ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಸಿಎನ್ ಆರ್ ರಾವ್ ಅವರ ಮಾರ್ಗದರ್ಶನದಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಬೆತ್ತುವಂತಹ ಚಟುವಟಿಕೆಗಳನ್ನು ನಡೆಸುತ್ತಾ ದೇಶಾದ್ಯಂತ ಶ್ರಮಿಸುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿಎಸ್ ಜಿಲ್ಲಾ ಉಪಾಧ್ಯಕ್ಷೆ ಪ್ರಮೀಳಾ, ಕಾರ್ಯದರ್ಶಿ ಅಹಮದ್ ಹಗರೆ, ಸಹ ಕಾರ್ಯದರ್ಶಿ ಕವಿತಾ, ನಾಗೇಶ್, ಚಿನ್ನೇನಹಳ್ಳಿ ಸ್ವಾಮಿ, ಅರ್ಜುನ ಶೆಟ್ಟಿ, ಎಂ ಕೃಷ್ಣ ಕಾನೂನು ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಡಾ ಹೇಮಂತ್ ಕುಮಾರ್, ಮುಂಜಾನೆ ಮಿತ್ರರು, ಸದಸ್ಯ ರಾಮೇಗೌಡ ಉಪಸ್ಥಿತರಿದ್ದರು. ಬಿಜೆಪಿಎಸ್ ಜಿಲ್ಲಾ ಸಮಿತಿ ಸದಸ್ಯ ಕಾಂತರಾಜ್ ಸ್ವಾಗತಿಸಿದರು, ಮೋನಿಕಾ ವಂದಿಸಿದರು. ಹೆಚ್ಸಿಎನ್ ನ್ಯೂಸ್ ಹಾಸನ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ.
ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಯುವಕರು ಕೇವಲ ಮೊಬೈಲ್ ಮತ್ತು ಟಿವಿಯಲ್ಲೇ ಮುಳುಗದೆ ಕಲೆ ಉಳಿಸುವ ಕೆಲಸ ಮಾಡಬೇಕು. ಹಿರಿಯ ಗಾಯಕರಾದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನ ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಈ ಕೃಷ್ಣೇಗೌಡ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್ ನೇತೃತ್ವದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಜನತೆ ಟಿವಿ ಮೊಬೈಲ್ನಲ್ಲೇ ಮುಳುಗಿ ಅವರದೇ ಲೋಕದಲ್ಲಿ ಕಳೆದು ಹೋಗಿದ್ದಾರೆ. ಆಧುನಿಕ ಜಗತ್ತಿನ ಭರಾಟಿಯಲ್ಲಿ ಕಲೆ ಉಳಿಸುವ ಕೆಲಸವಾಗಬೇಕಾಗಿದೆ. ಹಿರಿಯ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ ಕೇಳಿದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕಲಾವಿದರು ಇರುವ ಈ ನಾಡಿನಲ್ಲಿ ಇವರ ನೆನೆಯುವ ಕೆಲಸವನ್ನ ಈ ವೇದಿಕೆ ಮಾಡಿಕೊಂಡು ಬರುತ್ತಿದೆ ಎಂದರು. ಬಡ ಕಲಾವಿದರಿಗೆ ಇಂತಹ ವೇದಿಕೆ ಮೂಲಕ ಒಳ್ಳೆ ಅವಕಾಶ ಸಿಗಬೇಕು. ಹಾಸನ ಜಿಲ್ಲೆಯಲ್ಲಿಯೂ ಇರುವ ಕಲಾವಿದರಿಗೆ ಒಳ್ಳೆ ಅವಕಾಶ ಸಿಗಬೇಕೆಂದು ಹೇಳಿದರು. ಉತ್ತಮ ಕಲಾವಿದರನ್ನ ಗುರುತಿಸುವ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಜೈಭೀಮ್ ಬ್ರಿಗೇಡ್ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಮಾತನಾಡಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ವತಿಯಿಂದ ಮತ್ತು ರಾಜ್ಯ ಸರ್ಕಾರದಿಂದಲೂ ಆಚರಿಸಬೇಕು. ಬಾಲಸುಬ್ರಹ್ಮಣ್ಯಂರು ಲಕ್ಷಾಂತರ ಹಾಡನ್ನ ಹಾಡಿದ್ದು, ಆದರೆ ಸರ್ಕಾರದಿಂದ ಯಾವುದೇ ಗೌರವ ಸಲ್ಲಿಸುತ್ತಿಲ್ಲ ಎಂದು ವಿಷಾದಿಸಿದರು. ಹೆಸರಾದಂತಹ ಗಾಯಕ ಬಾಲಸುಬ್ರಹ್ಮಣ್ಯಂ ಜನ್ಮದಿನವನ್ನ ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್ ಬಿಟ್ಟರೆ ಯಾವ ನಾಯಕರು ಕೂಡ ಆಚರಿಸುತ್ತಿಲ್ಲ. ಕಲೆ ತಿಳಿದಿರುವ ಮತ್ತು ಸಾಹಿತ್ಯದ ಅರಿವಿರುವ ಪ್ರಾಮಾಣಿಕರಿಗೆ ಒಂದು ಸನ್ಮಾನ ಕೂಡ ನಡೆಯುತ್ತಿಲ್ಲ ಈ ಹಾಸನ ಜಿಲ್ಲೆಯಲ್ಲಿ ಎಂದು ಬೇಸರ ವ್ಯಕ್ತಪಡಿಸಿದರು. ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷರಾದ ಕುಮಾರ್, ಸಮಾಜ ಸೇವಕ ವಿಜಯಕುಮಾರ್, ಮಹಾಂತೇಶ್, ಜೈಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್, ಗಾಯಕಿ ಅಂಜಲಿ, ಮುಸ್ತಫಾ, ಅನ್ನಪೂರ್ಣ, ನೀತು, ಜಯರಾಮ್ ಸೇರಿದಂತೆ ಹಲವಾರು ಗಾಯಕರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ. ಆಧುನಿಕ ಜಗತ್ತಿನ ಹೋರಾಟದಲ್ಲಿ ಇದು ಕಲೆ ಕುಡಿಬೇಕು ಅಂದರೆ ಯಾಕೆಂದ್ರೆ ಎಲ್ಲವೂ ಕೂಡ ಈಗ ಅವರವರದೇ ಲೋಕದಲ್ಲಿ ಕಳೆದು ಹೋಗ್ತಾರೆ. ಟಿವಿ, ಮೊಬೈಲು, ರಿಮೋಟು ಇವೆಲ್ಲ ಬದಲಾಗಿಬಿಟ್ಟು ನಮ್ಮ ಜನಕ್ಕೆ ಎಲ್ಲ ಒಂದು ಕಡೆ ನೆಮ್ಮದಿ ಇದ್ದಂಥ ಅವಕಾಶವನ್ನು ನೋಡ್ತಾ ಇದ್ವಿ. ಹಾಗಾಗಿ ಎಸ್ಪಿಬಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಆಚರಿಸಬೇಕಾಗುತ್ತೆ, ರಾಜ್ಯ ಸರ್ಕಾರವನ್ನು ಆಚರಿಸಬೇಕಾಗುತ್ತೆ, ಭಾರತ ಸರ್ಕಾರ ಆಚರಿಸಬೇಕಾಗುತ್ತೆ. ಏನಕ್ಕೆ ವಿಷಯದ ಮಾತಾಡ್ತೀನಿ ಅಂತ ಹೇಳಿದ್ರೆ, ಲಕ್ಷಾಂತರ ಹಾಡನ್ನು ಹಾಡೋರು ಎಸ್ ಪಿ ಸೀತಾ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ಆದರೆ ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಅವರಿಗೆ ಯಾವುದೇ ತರಹದ ಒಂದು ಗೌರವವನ್ನು ಸಹ ಸಲ್ಲಿಸ್ತಾ ಇಲ್ಲ. ಲೋಕಸಭೆ ಚುನಾವಣೆ 2024 ಫಲಿತಾಂಶ ಘೋಷಣೆಯಾಗಿದೆ. ಮಾದರಿ ಚುನಾವಣಾ ನೀತಿ ಸಂಹಿತೆಯನ್ನು ವಾಪಸ್ ಪಡೆಯಲಾಗಿದೆ. ಸರ್ಕಾರಿ ಆಡಳಿತ ಯಂತ್ರ ಮತ್ತೆ ಕಾರ್ಯಾರಂಭಿಸಿದ್ದು ಸರ್ಕಾರಗಳು ಸಹ ಪ್ರಮುಖ ತೀರ್ಮಾನ ಕೈಗೊಳ್ಳಲು ಅನುಕೂಲವಾಗಿದೆ. ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಲೋಕಸಭೆ ಚುನಾವಣೆ 2024 ಪಕ್ಷ ರಾಜ್ಯದ 28 ಕ್ಷೇತ್ರಗಳ ಪೈಕಿ 9 ಜಯ ಗಳಿಸಿದೆ. ಪ್ರತಿಪಕ್ಷವಾದ ಬಿಜೆಪಿ 17, ಜೆಡಿಎಸ್ 2 ಸೀಟುಗಳಲ್ಲಿ ಜಯಗಳಿಸಿವೆ. ಕಾಂಗ್ರೆಸ್ ನಿರೀಕ್ಷೆ ಮಾಡಿದಷ್ಟು ಸೀಟುಗಳು ಪಕ್ಷಕ್ಕೆ ಲಭ್ಯವಾಗಿಲ್ಲ. ಚುನಾವಣೆ ಫಲಿತಾಂಶ ಪ್ರಕಟಗೊಂಡು ಮಾದರಿ ಚುನಾವಣಾ ನೀತಿ ಸಂಹಿತೆ ವಾಪಸ್ ಪಡೆದ ಬಳಿಕ ಮೊದಲ ಸಚಿವ ಸಂಪುಟ ಸಭೆ ಜೂನ್ 13 ನಡೆಯಲಿದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಜೂನ್ 13 ಗುರುವಾರ ಸಚಿವ ಸಂಪುಟ ಸಭೆ ನಡೆಸುವ ಕುರಿತು ಆರ್ ಚಂದ್ರಶೇಖರ್, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಮಾಹಿತಿ ನೀಡಿದ್ದಾರೆ. ಸಚಿವ ಸಂಪುಟದ 2024 ಸಾಲಿನ 9 ಸಭೆಯ ಸೂಚನಾ ಪತ್ರ ಎಂಬ ವಿಷಯವನ್ನು ಪ್ರಕಟಣೆ ಒಳಗೊಂಡಿದೆ. ದಿನಾಂಕ 13/6/2024 ಗುರುವಾರ ಬೆಳಗ್ಗೆ 11 ಸಚಿವ ಸಂಪುಟದ 2024 ಸಾಲಿನ 9 ಸಭೆಯನ್ನು ವಿಧಾನಸೌಧದ ಸಚಿವ ಸಂಪುಟ ಸಭಾ ಮಂದಿರದಲ್ಲಿ ಕರೆಯಲಾಗಿದೆ. ಸಭೆಯ ಕಾರ್ಯಸೂಚಿಯನ್ನು ಪ್ರತ್ಯೇಕವಾಗಿ ಕಳುಹಿಸಲಾಗುವುದೆಂದು ಹೇಳಿದ್ದಾರೆ. ಹೆಚ್ಸಿಎ ನ್ಯೂಸ್ ಹಾಸನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಭಾಗದಲ್ಲಿ ಮುಂದುವರೆದಿರುವ ಕಾಡಾನೆಗಳ ಹಾವಳಿ. ತೋಟದಲ್ಲಿ ಬೀಡುಬಿಟ್ಟ ಆನೆಗಳಿಂದ ಬಾರದ ಕಾರ್ಮಿಕರು, ಕಾಡಾನೆ ದಾಂಧಲೆಯಿಂದ ಶುಂಠಿ ಬೆಳೆನಾಶವಾಗಿ ಹೈರಾಣಾದ ಬೆಳೆಗಾರರು. ಹಾಸನದ ಕಾಮಧೇನು ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಹೆಬ್ಬಾರ್ ಆಲಯ ಉದ್ಘಾಟನೆ. ಹೆಬ್ಬಾರ್ ಪ್ರತಿಮೆ ಅನಾವರಣಗೊಳಿಸಿದ ಜಿಆರ್ ಮುದ್ದೇಗೌಡ, ವೈದ್ಯರ ಸೇವೆಯನ್ನ ಸ್ಮರಿಸಿದ ಗಣ್ಯರು. ಹಾಸನದ ಅಭ್ಯರ್ಥಿ ನನ್ನಿಂದ ಗೆದ್ದಿಲ್ಲ, ಇದು ಪಕ್ಷದ ಒಗ್ಗಟ್ಟಿಗೆ ಸಿಕ್ಕ ಗೆಲುವು. 2019 ದೇವೇಗೌಡರನ್ನ ಸೋಲಿಸಿದ್ದು ನಾನೇ. ಜಿಲ್ಲಾ ಉಸ್ತುವಾರಿ ರಾಜಣ್ಣ ಅಚ್ಚರಿ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎ ನ್ಯೂಸ್.